ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ಸಿವಿಲ್ ಸರಾದಲ್ಲಿ ಸೊ ನಾನು ಮರುತಾದರೆ ನಿಮ್ಮೆಲ್ಲರಿಗೆ ಪಾರ್ಟ್ ತ್ರೀ ಆಫ್ ಪಿ ಎಸ್ ಐ ಕ್ವಶನ್ ಪೇಪರ್ ಡಿಸ್ಕಷನ್ ಕಂಡಕ್ಟೆಡ್ ಅಕ್ಟೋಬರ್ ಥರ್ಡ್ ಅಕ್ಟೋಬರ್ ಮೂರನೇ ತಾರೀಕಿಗೆ ನಡೆದ ಪಿ ಎಸ್ ಐ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವೆಲ್ಲ ಡಿಸ್ಕಸ್ ಮಾಡೋಣ ಇದು ನಮ್ಮ ಪಾರ್ಟ್ ತ್ರೀ ಆಫ್ ಅವರ್ ಡಿಸ್ಕಷನ್ ನೀವಿನ್ನೂ ನಮ್ಮ ಪಾರ್ಟ್ ಒನ್ ಪಾರ್ಟ್ ಟು ಆದ ಪೇಪರ್ ಡಿಸ್ಕಷನನ್ನು ನೋಡಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅದನ್ನು ಫಾಲೋ ಮಾಡ್ಕೊಳ್ಳಿ ಆಮೇಲೆ ಈ ಥರ್ಡ್ ಪಾರ್ಟನ್ನ ನೋಡಿ ಸೊ ಇಲ್ಲಿ ಈ ಚಾನಲಲ್ಲಿ ನಾವು ಎಲ್ಲ ಪಿ ಎಸ್ ಐ ಮತ್ತು ಅದರ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಏನಿದಾವೆ ಅದ್ರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನನ್ನು ನಾವಿಲ್ಲಿ ಶೇರ್ ಮಾಡ್ತೀವಿ ಮತ್ತು ಅದನ್ನು ಯಾವ ಥರ ಓದೋದು ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸೊ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ಸೊ ಬನ್ನಿ ಮೂರನೇ ಪಾರ್ಟ್ ಕ್ವಶನ್ ಫಿಫ್ಟಿ ಒನ್ ಕ್ವಶನ್ ಹಿಡಿದು ಸೆವೆಂಟಿ ಫೈವ್ ಕ್ವಶನ್ವರೆಗೂ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಏನಿದು ನಮ್ಮ ಫಿಫ್ಟಿ ಒನ್ ಐವತ್ತೊಂದನೇ ಪ್ರಶ್ನೆ ಏನಪ್ಪ ಅಂತಂದರೆ ಕೇಶಾನ್ ಡಿಸೀಸ್ ಈಸ್ ಕಾಸ್ಡ್ ಡ್ಯೂ ಟು ವಿಚ್ ಡಿಫಿಷಿಯನ್ಸಿ ಅಂತ ಕೇಳಿದ್ದಾರೆ ಸೊ ಏನು ಕೇ ಕೇಶಾನ್ ರೋಗ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ ಸೊ ಏನು ನಮ್ಮ ಆಪ್ಷನ್ಸ್ ಏನು ಆಪ್ಷನ್ ಎ ನಿಯಾಸಿನ್ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ಮ್ಯಾಗ್ನೀಷಿಯಮ್ ಆಪ್ಷನ್ ಡಿ ಸೆಲೇನಿಯಮ್ ಅಂತ ಸೊ ಏನಿದು ಕೇಶಾನ್ ಡಿಸೀಸ್ ಕೇಶಾನ್ ಡಿಸೀಸ್ ಏನಪ್ಪ ಅಂತಂದರೆ ಒಂದು ಕಂಜೆಸ್ಟಿವ್ ಕಾರ್ಡಿಯೋ ಅಂತ ಸೊ ಕಂಜೆಸ್ಟಿವ್ ಕಾರ್ಡಿಯೋ ಇದು ಯಾವ ಡೆಫಿಷಿಯನ್ಸಿಯಿಂದ ಹರಡುತ್ತಪ್ಪ ಅಂತಂದರೆ ಸೆಲೇನಿಯಂ ಡೆಫಿಷಿಯನ್ಸಿಯಿಂದ ಸೆಲೇನಿಯಂ ಕೊರತೆಯಿಂದ ಏನು ಇದು ಕೇಶಾನ್ ಡಿಸೀಸ್ ಹರಡುತ್ತೆ ಸೊ ಇದು ಯಾರು ಕೇಶಾನ್ ಅನ್ನೋ ಪದ ಏನಪ್ಪಾ ಅಂತಂದರೆ ಇದು ಒಂದು ಜಾಗ ಅಲ್ಲಿ ಬರುವ ಒಂದು ಜಾಗ ಕೇಶಾನ್ ಡಿಸೀಸ್ ಏನು ಕೇಶಾನ್ ಅನ್ನೋ ಪ್ರದೇಶದಲ್ಲಿ ಸಿಕ್ಕಾಪಟ್ಟಿ ರೋಗ ಹರಡಿದ್ದರಿಂದ ಅದಕ್ಕೆ ಕೇಶಾನ್ ಡಿಸೀಸ್ ಅಂತ ಇಡಲಾಗಿದೆ ಸೊ ಇದು ಸೆಲೇನಿಯಂ ಡೆಫಿಷಿಯನ್ಸಿ ಎಲ್ಲಿಂದ ಸಾಯಿಲಲ್ಲಿರೋ ಸೆಲೇನಿಯಂ ಡೆಫಿಷಿಯನ್ಸಿಯಿಂದ ಈ ರೋಗ ಹರಡುತ್ತೆ ಸೊ ಮತ್ತು ಇದೇ ರೀತಿ ನಿಯಾಸಿನ್ ಡೆಫಿಷಿಯನ್ಸಿಯಿಂದ ಯಾವ್ದು ಹರಡುತ್ತಪ್ಪ ಅಂತಂದರೆ ಆ ರೋಗ ಪೆಲೆಗ್ರಾ ಸೊ ಅದೇ ರೀತಿ ವಿಟಮಿನ್ ಸಿ ಡೆಫಿಷಿಯನ್ಸಿಯಿಂದ ಯಾವ್ದು ಹರಡುತ್ತಪ್ಪ ಅಂತಂದರೆ ಅದು ಸ್ಕರ್ವಿ ಮತ್ತು ಇನ್ನೂ ಇದ್ರೆ ಡಿಸೀಸಸ್ ಸೊ ಇದೇ ರೀತಿ ನೀವು ಎಲ್ಲ ಎಲ್ಲ ಕಂಪೋನೆಂಟ್ಸು ಮತ್ತು ಅದರ ಡೆಫಿಷಿಯನ್ಸಿಯಿಂದ ಹರಡುವ ರೋಗಗಳು ಅಥವಾ ಅದರ ಕೊರತೆಯಿಂದ ಹರಡುವ ಕೊರತೆಯಿಂದ ಹರಡುವ ರೋಗಗಳು ಯಾವ್ಯಾವು ಅಂತ ನೀವೆಲ್ಲೂ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಇದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಜನರಲ್ ಸೈನ್ಸ್ ರಿಲೇಟೆಡ್ ಎಲ್ಲ ಕಾನ್ಸೆಪ್ಟ್ಸು ನೀವು ಓದಿ ಸೊ ಸೊ ಬನ್ನಿ ಐವತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಸೊ ಏನಿದೆ ಐವತ್ತೆರಡನೇ ಪ್ರಶ್ನೆ ಅಂತಂದರೆ ವಿಚ್ ಕಂಟ್ರಿ ವಿಲ್ ಕಂಡಕ್ಟ್ ದ ಏರ್ ಬೋನ್ ರೇಡಾರ್ ಸರ್ವೇಸ್ ಟು ಎಸ್ಟಿಮೇಟ್ ದ ಥಿಕ್ನೆಸ್ ಆಫ್ ಹಿಮಾಲಯನ್ ಗ್ಲೇಷಿಯರ್ಸ್ ಅಂತ ಕೇಳಿದ್ದಾರೆ ಸೊ ಏನು ಏನಪ್ಪ ಅಂತಂದರೆ ಏರ್ ಏರ್ಬೋನ್ ರೇಡಾರ್ ಸರ್ವೆಯಿಂದ ನಮ್ಮ ಹಿಮಾಲಯನ್ ಗ್ಲೇಷಿಯರಿನ ಸ ಥಿಕ್ನೆಸ್ ಎಷ್ಟಿದೆ ಏನು ಅದರ ದಪ್ಪವನ್ನು ಏನು ಥಿಕ್ನೆಸ್ ಅದರ ದಪ್ಪವನ್ನು ಇಲ್ಲಿ ಎಸ್ಟಿಮೇಟ್ ಮಾಡೋದಕ್ಕೆ ಯಾವ ಏರ್ಬೋರ್ನ್ ರೇಡಾರ್ ರೀಡಾರ್ ಸರ್ವೆಯನ್ನು ಯೂಸ್ ಮಾಡ್ತಾರೆ ಯಾವ ದೇಶ ಮಾಡಿದೆ ಅಂತ ಪ್ರಶ್ನೆ ಸೊ ನಮ್ಮ ಆಪ್ಷನ್ಸ್ ಆಪ್ಷನ್ ಎ ನೇಪಾಲ್ ಭೂತಾನ್ ಇಂಡಿಯಾ ಮತ್ತು ಚೈನಾ ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಂಡಿಯಾ ಸೊ ಇಂಡಿಯಾ ಏನು ಮಾಡಿದೆ ಏರ್ ಬೋನ್ ರೀಡಾರ್ ಸರ್ವೆಯನ್ನು ಯೂಸ್ ಮಾಡಿಕೊಂಡು ಹಿಮಾಲಯನ್ ಗ್ಲೇಷಿಯರ್ಸಿನ ದಪ್ಪವನ್ನು ಅದು ಎಷ್ಟು ದಪ್ಪ ಐತಿ ಅಂತ ಅವರು ಇದನ್ನು ಅಂದಾಜು ಮಾಡ್ತಿದ್ದಾರೆ ಅಂದಾಜಿಸಲಾಗಿದೆ ಅದನ್ನು ಇಂಡಿಯಾ ಮಾಡಿದೆ ಅದೇ ರೀತಿ ಸಿಮಿಲರ್ ಸ ಸ್ಟಡೀಸ್ ಎಲ್ಲೆಲ್ಲ ಆಗಿತ್ತು ಮತ್ತು ಬೇರೆ ಬೇರೆ ದೇಶಗಳು ಯಾವ್ಯಾವ ಥರ ಈ ಏರ್ಬೋನ್ ಸರ್ವೇಸ್ ಅಥವಾ ಬೇರೆ ಬೇರೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಸರ್ವೆ ಮಾಡ್ತಾರೆ ಅವುಗಳ ಮೇಲೂ ಪ್ರಶ್ನೆ ಬರ್ಬೋದು ಅದ್ರ ಮೇಲೆ ಅದನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ ಸೊ ಸಿಮಿಲರ್ ಸ್ಟಡೀಸ್ ಇನ್ ಸಬ್ ಬೇಸಿನ್ ಆಫ್ ಇಂಡಸ್ ಗಂಗಾ ಮತ್ತು ಬ್ರಹ್ಮಪುತ್ರನೂ ನಡೆದಿದೆ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಐ ಹೋಪ್ ಇದು ಒಂದು ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಇದು ಈಸಿಲಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಸೊ ಬನ್ನಿ ಮೂರನೇ ಪ್ರಶ್ನೆಯನ್ನು ನೋಡೋಣ ಸೊ ಏನಪ್ಪ ಅಂತಂದರೆ ಇಫ್ ಅ ಕ್ಯಾಂಡಲ್ ಬರ್ನ್ಸ್ ಇನ್ ಅ ಝೀರೋ ಗ್ರಾವಿಟಿ ಕಂಡೀಷನ್ ಅಂತ ಕೇಳಿದ್ದಾರೆ ಸೊ ಏನು ಐವತ್ಮೂರನೇ ಪ್ರಶ್ನೆ ಅಂತಂದರೆ ಒಂದು ಮೇಣದ ಬತ್ತಿಯು ಶೂನ್ಯ ಗುರುತು ಆಕರ್ಷಣೆಯ ಸ್ಥಿತಿಯಲ್ಲಿ ಉರಿದರೆ ಅಂತ ಪ್ರಶ್ನೆ ಸೊ ಏನಿದು ಇದರ ಆನ್ಸರ್ ಆಪ್ಷನ್ಸ್ ಏನೇನು ದ ಕ್ಯಾಂಡಲ್ ವಿಲ್ ನಾಟ್ ಬರ್ನ್ ದ ಫ್ಲೇಮ್ ಆಫ್ ದ ಕ್ಯಾಂಡಲ್ ವಿಲ್ ಬಿಕಮ್ ಸ್ಪೆರಿಕಲ್ ದ ಕ್ಯಾಂಡಲ್ ವಿಲ್ ಬರ್ನ್ ವಿತ್ ಶಾರ್ಟರ್ ಟೈಮ್ ನನ್ ಆಫ್ ದೀಸ್ ಅಂತ ಇದ್ರ ಸರಿಯಾದ ಉತ್ತರ ಯಾವುದಪ್ಪಾ ಅಂತಂದರೆ ದ ಫ್ಲೇಮ್ ಆಫ್ ದ ಕ್ಯಾಂಡಲ್ ವಿಲ್ ಬಿಕಮ್ ಸ್ಪೆರಿಕಲ್ ಅಂತ ಸೊ ಏನಪ್ಪ ಅಂತಂದರೆ ಮೇಣದ ಬತ್ತಿಯ ಜ್ವಾಲೆಯು ಗೋಳಾಕಾರವಾಗಿರುತ್ತದೆ ಸೊ ಏನಿದು ಗೋಳಾಕಾರವಾಗಿರುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಸೊ ಏನು ಇಟ್ ಸ್ಪೆರಿಕಲ್ ಆಗುತ್ತೆ ಸೊ ನಾರ್ಮಲಿ ಮೇಣದ ಬತ್ತಿ ಯಾವ ಥರ ಉರಿಯುತ್ತಪ್ಪ ಅಂತಂದರೆ ಇಲ್ಲಿ ಎಲೆಪ್ಟಿಕಲ್ ಅಂದರೆ ಇಲ್ಲಿ ತೋರಿಸಿದೆ ನೋಡಿ ಇದು ನಾರ್ಮಲ್ ಆಗಿ ಉರಿಯುವ ಏನಂತಾರೆ ಜ್ವಾಲೆ ಯಾವ ಥರ ಇರುತ್ತಪ್ಪ ಅಂತಂದರೆ ಈ ಥರ ಇರುತ್ತೆ ನಾರ್ಮಲಿ ಸೊ ಅದೇ ರೀತಿ ಸ್ಪೆರಿಕಲ್ ಒಂದು ವೇಳೆ ಝೀರೋ ಗ್ರಾವಿಟಿಯಲ್ಲಿ ಅಥವಾ ಸ್ಪೇಸ್ ಸ್ಪೇಸ್ ಕಂಡೀಷನಲ್ಲಿ ಝೀರೋ ಗ್ರಾವಿಟಿಯಲ್ಲಿ ಏನಾದರೂ ಬೆಂಕಿ ಹತ್ತಿದ್ರೆ ಆವಾಗ ಏನಾಗುತ್ತೆ ಸ್ಪೆರಿಕಲ್ ಈ ಥರ ಉರಿಯುತ್ತೆ ಅದರ ಫೋಟೋನ ಇಲ್ಲಿ ಹಾಕಿದ್ದೀನಿ ನೋಡಿ ಸೊ ಅದೇ ರೀತಿ ನೀವು ಇದು ಈ ಥರ ಇಂಪಾರ್ಟೆಂಟ್ ಜ ಜನರಲ್ ಸೈನ್ಸ್ ರಿಲೇಟೆಡ್ ಜಿ ಕೆ ಕ್ವಶನ್ಸ್ ಏನಿದಾವೆ ಇವು ಆವಾಗ ಆವಾಗ ನಮ್ಮ ಎಕ್ಸಾಮ್ಗಳಲ್ಲಿ ಬರ್ತಿರ್ತವೆ ಸೊ ಇವೆಲ್ಲವನ್ನು ನೀವು ಕರೆಕ್ಟಾಗಿ ನೋಟ್ ಮಾಡಿಕೊಂಡು ಅದರ ಮೇಲೆ ನೀವು ಅಧ್ಯಯನ ಮಾಡಿ ಸೊ ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಬನ್ನಿ ಮುಂದಿನ ಪ್ರಶ್ನೆಯೇ ನೋಡೋಣ ಸೊ ಬನ್ನಿ ಐವತ್ನಾಲ್ಕನೇ ಪ್ರಶ್ನೆ ಏನಪ್ಪಾ ಅಂತಂದರೆ ಹೌ ಮೆನಿ ಮೆಂಬರ್ಸ್ ಆರ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ರಾಜ್ಯಸಭಾ ಅಂತ ಇಲ್ಲಿ ಹೇಳಿದ್ದಾರೆ ಸೊ ಏನು ಭಾರತೀಯ ರಾಷ್ಟ್ರಪತಿಯು ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನು ಇಲ್ಲಿ ಸೂಚಿಸಿದ್ದಾರೆ ಸದಸ್ಯರ ಹೆಸರನ್ನು ಸೂಚಿಸುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಸೊ ಆಪ್ಷನ್ ಎ ಟೆನ್ ಬಿ ಆಪ್ಷನ್ ಬಿ ಟ್ವೆಲ್ವ್ ಆಪ್ಷನ್ ಸಿ ಫಿಫ್ಟೀನ್ ಆಪ್ಷನ್ ಡಿ ಟ್ವೆಂಟಿ ಸೊ ಇದರ ಸರಿಯಾದ ಉತ್ತರ ಎಷ್ಟು ಹನ್ನೆರಡು ಜನ ರಾಜ್ಯಸಭಾಗೆ ಹನ್ನೆರಡು ಜನರನ್ನು ಏನು ಮಾಡ್ತಾರೆ ಪ್ರೆಸಿಡೆಂಟು ನಾಮಿನೇಟ್ ಮಾಡ್ತಾರೆ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಫೀಲ್ಡ್ಸಿಂದ ಡಿಫ್ರೆಂಟ್ ಡಿಫ್ರೆಂಟ್ ಏನಂತಾರೆ ಎಕ್ಸ್ಪರ್ಟೀಸನ್ನು ಹೊಂದಿರ್ತಾರೆ ಸೊ ಅವರನ್ನು ರಾಜ್ಯಸಭಾದಲ್ಲಿ ಪ್ರೆಸಿಡೆಂಟು ಅಪಾಯಿಂಟ್ ಮಾಡ್ತಾರೆ ಸೊ ಅದೇ ರೀತಿ ಏನಪ್ಪ ಪ್ರೆಸಿಡೆಂಟ್ ನಾಮಿನೇಟ್ಸ್ ಝೀರೋ ಕ್ಯಾಂಡಿಡೇಟ್ ಇನ್ ಲೋಕಸಭಾ ಸೊ ಅದೇ ರೀತಿ ಲೋಕಸಭಾದಲ್ಲಿ ಎಷ್ಟು ಝೀರೋ ಮೊದಲೆಷ್ಟಿದ್ರು ಇಬ್ರು ಜ ಇಬ್ಬರು ಜ ಇಬ್ರು ಆಂಗ್ಲೋ ಇಂಡಿಯನ್ಸನ್ನು ಅವರು ನಾಮಿನೇಟ್ ಮಾಡ್ತಿದ್ರು ಲೋಕಸಭಾದಲ್ಲಿ ಸೊ ಅದನ್ನು ಈಗ ರೀಸೆಂಟಾಗಿ ಅಮೆಂಡ್ಮೆಂಟ್ ಮಾಡಿ ಅದರ ಅದನ್ನು ತೆಗೆದಿದ್ದಾರೆ ಸೊ ಈಗ ಆಂಗ್ಲೋ ಇಂಡಿಯನ್ಸ್ ನಮ್ಮ ಲೋಕಸಭೆಯಲ್ಲಿ ಅಪಾಯಿಂಟ್ ಆಗಲ್ಲ ಸೊ ಅದು ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಮುಂಬರುವ ಎಕ್ಸಾಮ್ಸ್ಗಳಲ್ಲೂ ಕೂಡ ಅದನ್ನು ಕೇಳ್ಬೋದು ಈ ಥರ ನೀವೇನು ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ಎಕ್ಸಾಮಿಗೆ ಏನೇನು ಬರ್ಬೋದು ಅಂತ ನೀವು ಮುಂದೆ ಯೋಚನೆ ಮಾಡಬೇಕು ಆ ಆ ರೇಂಜಿಗೆ ನೀವೇನು ಮಾಡ್ತೀರಾ ಮುಂದಿನ ಎಕ್ಸಾಮಿಗೆ ಪರ್ಫೆಕ್ಟಾಗಿ ರೆಡಿ ಹಾಕಿರ ಸೊ ಬನ್ನಿ ಐವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಸೊ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸೊ ಏನಿದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಪ್ರಶ್ನೆ ಅಂದರೆ ನಮ್ಮ ಸ್ಟೇಟ್ಮೆಂಟ್ಸ್ ಏನೇನು ಕೊಟ್ಟಿದ್ದಾರೆ ಇಟ್ ಕನ್ಸಿಸ್ಟ್ ಆಫ್ ಫಿಫ್ಟೀನ್ ಲೋಕಸಭಾ ಮೆಂಬರ್ಸ್ ಅಂತ ಹೇಳಿದ್ದಾರೆ ಸೊ ಮತ್ತೆ ಸೆವೆನ್ ರಾಜ್ಯಸಭಾ ಮೆಂಬರ್ಸ್ ದ ಟರ್ಮ್ ಆಫ್ ದ ಆಫೀಸ್ ಆಫ್ ದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇಸ್ ಒನ್ ಇಯರ್ ಅಂತ ಹೇಳಿದ್ದಾರೆ ಸೊ ಥರ್ಡ್ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಇಟ್ಸ್ ಮೇನ್ ಫಂಕ್ಷನ್ ಇಸ್ ಟು ಆಡಿಟ್ ದ ಆನ್ಯಲ್ ರಿಪೋರ್ಟ್ ಆಫ್ ಸಿಎಜಿ ಸಿಎಜಿ ಇನ ಏನಪ್ಪ ಆ್ಯನ್ಯಲ್ ರಿಪೋರ್ಟ್ಸನ್ನು ಇದು ಇದು ಇದೇನು ಮಾಡುತ್ತೆ ಆಡಿಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಏನಪ್ಪ ಇದ್ರ ಎಲ್ಲ ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದೆ ಸೊ ನೀವು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಬಗ್ಗೆ ನೀವೇನಾದರೂ ಗೊತ್ತಿದ್ರೆ ಅದನ್ನು ನೀವು ಈಸಿಲಿ ಸಾಲ್ವ್ ಮಾಡ್ಬೋದು ಏನಿದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಏನಪ್ಪ ಅಂದರೆ ಒಂದು ಟ್ವೆಂಟಿ ಟು ಮೆಂಬರ್ಸ್ ಇರ್ತಾರೆ ಸೊ ಅವ್ರು ಏನು ಮಾಡ್ತಾರೆ ಎಲ್ಲ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಏನೇನು ಆಗಿದೆ ಸಿ ಎ ಜಿದ ಏನು ರಿಪೋರ್ಟ್ ಇದೆ ಅಲ್ಲ ಸೊ ಅದನ್ನು ಇವರು ಏನು ಮಾಡ್ತಾರೆ ಆಡಿಟ್ ಮಾಡ್ತಾರೆ ಸೊ ಅದಕ್ಕೆ ಇದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮಾಡಿದ್ದು ಸೊ ಇದರ ಚೇರ್ಮನ್ ಯಾರು ಅಪಾಯಿಂಟ್ ಮಾಡ್ತಾರಪ್ಪ ಅಂತಂದರೆ ಸ್ಪೀಕರ್ ಆಫ್ ದ ಲೋಕಸಭಾ ಇದನ್ನು ಅಪಾಯಿಂಟ್ ಮಾಡ್ತಾರೆ ಇಪ್ಪತ್ತೆರಡು ಜನ ಇಪ್ಪತ್ತೆರಡು ಮೆಂಬರ್ಸ್ ಇರ್ತಾರೆ ಸೊ ಇದನ್ನ ಫಸ್ಟ್ ಸೆಟಪ್ ಯಾವಾಗ ಮಾಡಿದ್ರು ಈ ನೈನ್ಟೀನ್ ಟ್ವೆಂಟಿ ಒನ್ ಒಂಟೆಗೊ ಚೆಮ್ಸ್ಫೋರ್ ರಿಫಾರ್ಮಿಂದ ಇದು ಏನಾಗಿತ್ತು ಸೆಟಪ್ ಆಗಿತ್ತು ಸೊ ಈ ಥರ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು ಈ ಥರ ನಿಮಗೆ ನೆಕ್ಸ್ಟ್ ಬರೋ ಎಕ್ಸಾಮಲ್ಲೂ ಕೂಡ ಈ ಥರ ಕಾನ್ಸ್ಟಿಟ್ಯೂಷನಲ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆವಾಗ ಆ ಎಕ್ಸಾಮಲ್ಲಿ ಬರುತ್ತೆ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಬನ್ನಿ ಐವತ್ತಾರನೇ ಪ್ರಶ್ನೆಯನ್ನು ನೋಡೋಣ ಸೊ ಏನಪ್ಪಾ ನಮ್ಮ ಫಿಫ್ಟಿ ಸಿಕ್ಸ್ ಕ್ವಶನ್ ಅಂತಂದರೆ ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್ಸ್ ಅಂತ ಸೊ ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್ಸ್ ಅಂತಂದರೆ ಇಲ್ಲಿ ಆನ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಜೇಮ್ಸ್ ಚಾಡ್ವೆಕ್ ಬಿ ಗೋಲ್ಡ್ಸ್ಟೀನ್ ಸಿ ಜೆ ಜೆ ಥಾಮ್ಸನ್ ಮತ್ತು ಡಿ ಅರ್ನ್ಸ್ಟ್ ರುದರ್ಫೋರ್ಡ್ ಅಂತ ಸೊ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಸೊ ನಿಮಗಂತೂ ಗೊತ್ತಿರಬೇಕು ದಿಸ್ ಇಸ್ ದ ಬೇಸಿಕ್ ಜನರಲ್ ಸೈನ್ಸ್ ಕ್ವಶನ್ ಇದು ಎಲ್ಲದರಲ್ಲೂ ಕೇಳ್ತಾನೆ ಇರ್ತಾರೆ ಸೊ ಇದರಲ್ಲಿ ಬಹಳ ಕನ್ಫ್ಯೂಸನ್ ಆಗುತ್ತೆ ಏನಪ್ಪ ಅಂತಂದ್ರೆ ನ್ಯೂಟ್ರಾನ್ಸ್ ಯಾರು ಕಂಡು ಪ್ರೋಟೋನ್ಸ್ ಯಾರು ಕಂಡಿಡಿದ್ರು ಮತ್ತು ಎಲೆಕ್ಟ್ರಾನ್ಸ್ ಯಾರು ಕಂಡಿಡಿದ್ರು ಅಂತ ಸೊ ನಿಮಗೆ ಗೊತ್ತಿರಬೇಕು ಜೆ ಥಾಮ್ಸನ್ ಇದ್ರೆ ಸರಿಯಾದ ಉತ್ತರ ಜೆ ಜೆ ಥಾಮ್ಸನ್ ಏನಿದೆ ಅವರು ಎಲೆಕ್ಟ್ರಾನ್ಸನ್ನು ಕಂಡು ಹಿಡಿದವರು ಸೊ ಅದೇ ರೀತಿ ಜೇಮ್ಸ್ ಚಾಡ್ವಿಕ್ ಏನು ಮಾಡಿದ್ರು ನ್ಯೂಟ್ರಾನ್ಸನ್ನು ಕಂಡು ಹಿಡಿದವರು ಅರ್ನ್ಸ್ ರುದರ್ಫೋರ್ಡ್ ಏನು ಪ್ರೋಟೋನನ್ನು ಕಂಡು ಹಿಡಿದವರು ಸೊ ಗೋಲ್ಡ್ ಸ್ಟೀನ್ ಏನು ಆ್ಯನೋಡ್ ರೇಸ್ ನಮ್ಮ ಪಾಸಿಟಿವ್ ರೇಸ್ ಏನಿರ್ತಾವಲ್ಲ ಎಲೆಕ್ಟ್ರೋಡಲ್ಲಿ ಅದನ್ನು ಕಂಡು ಹಿಡಿದವರು ಯಾರು ಗೋಲ್ಡ್ ಸ್ಟೀನ್ ಸೊ ಈ ಥರ ಬೇಸಿಕ್ ಬೇಸಿಕ್ ಏನು ಆಪ್ಷನ್ಸ್ ಇರ್ತಾವಲ್ಲ ಬೇಸಿಕ್ ಬೇಸಿಕ್ ಕ್ವಶನ್ಸು ನೀವು ತಪ್ಪು ಮಾಡಬಾರ್ದು ಅದನ್ನು ನೀವು ನೆನ್ಪಿಟ್ಕೋಬೇಕು ಸೊ ಇದಕ್ಕೊಂದು ಇನ್ನೊಂದು ಬೇಸಿಕ್ ಇಂಪಾರ್ಟೆಂಟ್ ಟ್ರಿಕ್ ಏನಪ್ಪ ಅಂತಂದರೆ ಸೊ ಏನು ಪೆನ್ ಆರ್ ಟಿ ಸಿ ಸೊ ಪ್ರೋಟೋನಿಗೆ ರುದರ್ಫೋರ್ಡು ಎಲೆಕ್ಟ್ರಾನಿಗೆ ಥಾಮ್ಸನ್ನು ಮತ್ತು ನ್ಯೂಟ್ರಾನಿಗೆ ಚಾಡ್ವಿಕ್ ಸೊ ಇದನ್ನು ನೀವು ನಿಮೋನಿಕ್ಸ್ ಥರ ಯೂಸ್ ಮಾಡಿಕೊಂಡು ಆ ನೆನ್ಪಿಟ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಳಿ ಸೊ ಬನ್ನಿ ಐವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಏನಪ್ಪ ನಮ್ಮ ಫಿಫ್ಟಿ ಸೆಕೆಂಡ್ ಫಿಫ್ಟಿ ಸೆವೆಂತ್ ಕ್ವೆಶನ್ ಏನಪ್ಪ ಅಂತಂದರೆ ದ ಆನ್ಯಲ್ ಬೊಫೆಲೋ ರೇಸ್ ನೇಮ್ಡ್ ಕಂಬಳ ಈಸ್ ಹೆಲ್ಡ್ ಎಟ್ ವಿಚ್ ಸ್ಟೇಟ್ ಅಂತ ಕೇಳಿದ್ದಾರೆ ಸೊ ಕಂಬಳ ಏನಿದೆ ಕಂಬಳ ಹೆಸರಿನ ವಾರ್ಷಿಕ ಎಮ್ಮೆ ಓಟ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಸೊ ಇದು ನೋ ನೋಬ್ರೈನರ್ ಎಲ್ಲರಿಗೂ ಗೊತ್ತಿದ್ದೇ ಇದೆ ಕರ್ನಾಟಕ ಇದ್ದರೆ ಸರಿಯಾದ ಉತ್ತರ ಸೌ ಸೌತ್ ಕರ್ನಾಟಕದಲ್ಲಿ ಇದು ನಡೆಯುತ್ತೆ ಸೊ ಲೋಕಲ್ ತುಳು ಲ್ಯಾಂಡ್ ಲಾರ್ಡ್ಸ್ ಏನಿದ್ದಾರೆ ಅವರು ಇದನ್ನು ನಡೆಸ್ಕೊಡ್ತಾರೆ ಇದು ಒಂದು ನಾನ್ ಕಾಂಪಿಟಿಟಿವ್ ಇದೊಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಇದು ಕಾಂಪಿಟೇಷನ್ ಅಲ್ಲ ಇದು ನಾನ್ ಕಾಂಪಿಟಿಟಿವ್ ರನ್ ಏನಪ್ಪ ಕಂಬಳ ಹೆಸರಿನಲ್ಲಿ ಎಮ್ ಓಟ ಆಗುತ್ತೆ ಅದು ಕರ್ನಾಟಕದಲ್ಲಿ ನಡೆಯುತ್ತೆ ಅದೇ ರೀತಿ ತಮಿಳ್ನಾಡದಲ್ಲಿ ಜಳ್ಳಿಕಟ್ಟು ಏನಿದೆ ಅದು ಇಂಪಾರ್ಟೆಂಟ್ ಅದು ಒಂದು ಇಂಪಾರ್ಟೆಂಟ್ ಇವೆಂಟ್ ಇದೆ ಅದನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಸೊ ಈ ಥರ ಏನೇನು ಇಂಪಾರ್ಟೆಂಟ್ ಕಲ್ಚರ್ ರಿಲೇಟೆಡ್ ಕಂಬಳ ಸ್ಪೋರ್ಟ್ಸ್ ಆ ಥರ ಸ್ಪೋರ್ಟ್ಸ್ ಇವೆಂಟ್ ನಡೆಯುತ್ತಲ್ಲ ಅವೆಲ್ಲವೂ ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಮುಂದೆ ಬರುವ ಎಕ್ಸಾಮ್ಸ್ಗಳಲ್ಲಿ ಅದನ್ನು ಬರ್ಬೋದು ಸೊ ಬನ್ನಿ ಐವತ್ತೆಂಟನೇ ಪ್ರಶ್ನೆ ನೋಡೋಣ ಸೊ ಏನಿದೋ ಐವತ್ತೆಂಟನೇ ಪ್ರಶ್ನೆ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋವಾ ರಿಗ್ಪಾ ಈಸ್ ಎಸ್ಟ್ಯಾಲಿಷಡ್ ಇನ್ ಅಂತ ಪ್ರಶ್ನೆ ಸೊ ಸೋವಾ ರಿಗ್ಪಾದ ರಾಷ್ಟ್ರೀಯ ಸಂಸ್ಥೆಯಲ್ಲಿದೆ ಎಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಸೊ ನಮ್ಮ ಆಪ್ಷನ್ಸ್ ಗ್ಯಾಂಗ್ ಟಾಕ್ ಲೇ ತವಾಂಗ್ ಜಾರ್ಲಿಂಗ್ ಅಂತ ಇದರ ಸರಿಯಾದ ಉತ್ತರ ಯಾವುದು ಲೇ ಲಡಾಕ್ ಲಡಾಕಲ್ಲಿ ಸೋವಾ ರಿಗ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋವಾ ರಿಕ್ಪಾ ಅನ್ನು ಸ್ಥಾಪಿಸಿದ್ದಾರೆ ಸೊ ಇದು ಏನಿದು ಸೋವಾ ರಿಕ್ಪಾ ಅಂತಂದರೆ ಟ್ರೆಡಿಷನಲ್ ಸಿಸ್ಟಮ್ ಆಫ್ ಮೆಡಿಸಿನ್ ಸೊ ಏನಪ್ಪ ಒಂದು ಟ್ರೆಡಿಷನಲ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆ ಇದನ್ನು ಯುಥೋಗ್ ಯಾಂಗ್ಟನ್ ಗೊಂಗ್ ಗೊಂಗ್ಪಾ ಅಂತ ಅವರು ಇದನ್ನು ಸೋವಾರಿಪ್ಪ ಅನ್ನೋ ಟ್ರೆಡಿಷನಲ್ ಮೆಡಿಸನ್ನ ಅವರು ಡಿಸ್ಕವರ್ ಮಾಡಿದ್ದಾರೆ ಸೊ ಇದು ಎಲ್ ಯಾವ್ದು ಅನ್ ಯಾವ ಮಿನಿಸ್ಟ್ರಿಯಲ್ಲಿ ಬರುತ್ತೆ ಮಿನಿಸ್ಟ್ರಿ ಆಫ್ ಆಯುಷ್ ಇವೆಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನಿದ್ದಾವೆ ಅವೆಲ್ಲವೂ ನಿಮಗೆ ಗೊತ್ತಿರಬೇಕು ಆಯುಷಲ್ಲಿ ಬರೋದು ಸೋವಾರಿಪ್ಪ ಸೊ ಓಕೆ ಸೊ ಐ ಹೋಪ್ ಇದನ್ನು ಅರ್ಥ ಆಯಿತು ಅಂತ ಅನ್ಕೋತೀನಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಬನ್ನಿ ಐವತ್ತೊಂಬತ್ತನೇ ಪ್ರಶ್ನೆ ಏನು ಅಂತ ನೋಡೋಣ ಸೊ ಏನಿದು ನಮ್ಮ ಫಿಫ್ಟಿ ಫಿಫ್ಟಿ ನೈನ್ ಕ್ವಶನ್ ಅಂದರೆ ಹೂ ಅಪಾಯಿಂಟ್ಸ್ ದ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಈ ಚೀಫ್ ಎಲೆಕ್ಷನ್ ಕಮಿಷನರ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಸೊ ಇದರ ಆನ್ಸರ್ ಆಪ್ಷನ್ಸ್ ಯಾವುವು ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಪಾರ್ಲಿಮೆಂಟ್ರಿ ಕಮಿಟಿ ಸೊ ಇದರ ಸರಿಯಾದ ಆನ್ಸರ್ ಯಾವುದು ಪ್ರೆಸಿಡೆಂಟ್ ಇದರ ಸರಿಯಾದ ಉತ್ತರ ಸೊ ಅವ್ರ ಟರ್ಮ್ ಎಷ್ಟಪ್ಪ ಅಂತಂದರೆ ಸಿಕ್ಸ್ ಇಯರ್ಸ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಇಯರ್ಸ್ ಸೊ ಏನು ಆರು ವರ್ಷ ಅರವತ್ತೈದು ವರ್ಷದವರೆಗೆ ಅವರು ಅವ್ರದ್ದ ಟರ್ಮ್ ಇರುತ್ತೆ ಸೊ ಚೀಫ್ ಎಲೆಕ್ಷನ್ ಕಮಿಷನರು ಒಬ್ಬರೇ ಇರೋಲ್ಲ ಎಲೆಕ್ಷನ್ ಕಮಿಷನಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಜೊತೆ ಇಬ್ರು ಎಲೆಕ್ಷನ್ ಕಮಿಷನರ್ ಕೂಡ ಇದು ಇರುತ್ತೆ ಅದು ಒಂದು ಮಲ್ಟಿ ಮೆಂಬರ್ ಬಾಡಿ ಸೊ ಇದೇನು ಅಟಾನಮಸ್ ಬಾಡಿ ಮತ್ತು ಕಾನ್ಸ್ಟಿಟ್ಯೂಷನಲ್ ಬಾಡಿ ಸೊ ಇದರ ಎಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನಿರುತ್ತೆ ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನರ್ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಗ್ಗೆ ನಿಮಗೆ ಪಾಲಿಟಿಯಲ್ಲಿ ಗೊತ್ತಿರಬೇಕು ಇದ್ರ ಮೇಲೆ ಆವಾಗ ಅವಾಗ ಕ್ವಶನ್ಸ್ ಬರುತ್ತೆ ಯಾರು ಅಪಾಯಿಂಟ್ ಮಾಡೋದು ಎಷ್ಟು ಟರ್ಮು ಅವ್ರ ರಿಟೈರ್ಮೆಂಟ್ ಎಷ್ಟು ಏಜ್ ಎಷ್ಟಿರುತ್ತೆ ಇದ್ರ ಮೇಲೆ ಎಲ್ಲ ಕ್ವಶನ್ಸ್ ಬರುತ್ತೆ ಬನ್ನಿ ಅರವತ್ತನೇ ಪ್ರಶ್ನೆ ಅರವತ್ತನೇ ಪ್ರಶ್ನೆ ಯಾವುದಪ್ಪ ಅಂತ ನೋಡೋಣ ಸೊ ನಮ್ಮ ಸಿಕ್ಸ್ಟಿ ಏತ್ ಕ್ವೆಶನ್ ಏನಪ್ಪ ಅಂತಂದರೆ ದ ಪ್ರೋಕ್ಲಮೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಈಸ್ ಮೇಡ್ ಇನ್ ದ ಕೇಸ್ ಆಫ್ ಅಂತ ಹೇಳಿದ್ದಾರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಯಾವ ಸಂದರ್ಭದಲ್ಲಿ ಮಾಡಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಸೊ ಆಪ್ಷನ್ ಎ ವಾರ್ ಆಪ್ಷನ್ ಬಿ ಆಮ್ ಡ್ರಬಿಲಿಯನ್ ಆಪ್ಷನ್ ಸಿ ಎಕ್ಸ್ಟರ್ನಲ್ ಅಗ್ರೇಷನ್ ಆಪ್ಷನ್ ಡಿ ಆಲ್ ಆಫ್ ದೀಸ್ ಅಂತ ಸೊ ಇದರ ಆನ್ಸರ್ ಏನಪ್ಪ ಅಂತಂದರೆ ಆಲ್ ಆಫ್ ದಿಸ್ ಇದ್ದರೆ ಸರಿಯಾದ ಉತ್ತರ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಪ್ರೆಸಿಡೆಂಟ್ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ ಯಾವ್ಯಾವ ರೀಸನ್ನು ವಾರ್ ಆರ್ಮ್ಡ್ ರೆಬಿಲಿಯನ್ ಮತ್ತು ಎಕ್ಸ್ಟರ್ನಲ್ ಅಗ್ರೆಷನ್ ಮೊದಲೇನಿತ್ತು ಇಂಟರ್ನಲ್ ಎಮರ್ಜೆನ್ಸಿ ಅಂತ ಇತ್ತು ಅದನ್ನು ತೆಗೆದು ಆರ್ಮ್ಡ್ ರೆಬಿಲಿಯನ್ ಅಂತ ಮಾಡಿದ್ದಾರೆ ಫ್ರಮ್ ಫಾರ್ಟಿ ಫೋರ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಈ ಥರ ಎಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನಿಮಗೆ ಗೊತ್ತಿರಬೇಕು ಏನಾಗುತ್ತೆ ನೆಕ್ಸ್ಟ್ ಬರೋ ಎಕ್ಸಾಮ್ಸಲ್ಲೂ ಕೂಡ ನೀವು ಸ್ಟ್ರಾಂಗ್ಲಿ ಪ್ರಿಪೇರ್ ಆಗಿರ್ತೀರ ಸೊ ಸಿಕ್ಸ್ಟಿ ಒಂದು ಅನ್ನು ನೋಡೋಣ ಏನಿದು ಅರವತ್ತೊಂದೇ ಕ್ವಶನ್ ಸೊ ಏನಿದು ಮೊಲಕೋಲುಕೋಲು ನವರ ಮತ್ತು ದುಬ್ರಾಜ್ ಸೊ ಇವೆಲ್ಲ ಇವುಗಳು ಏನು ಅಂತ ಇಲ್ಲಿ ಪ್ರಶ್ನೆ ಸೊ ಇಂಡಿಯನ್ ವೆರೈಟೀಸ್ ಆಫ್ ರೈಸ್ ಇದರ ಸರಿಯಾದ ಉತ್ತರ ಸೊ ಅದೇ ರೀತಿ ಬೇರೆ ಬೇರೆ ವೆರೈಟಿ ಆಫ್ ಏನೇ ಬೇರೆ ಬೇರೆ ವೆರೈಟೀಸ್ ಏನೇನು ಅವು ನಿಮ್ಗೆ ಗೊತ್ತಿರಬೇಕು ಇಂಡಿಯನ್ ವೆರೈಟೀಸ್ ಆಫ್ ವೀಟ್ ಗೊತ್ತಿರಬೇಕು ಡುರುಮ್ ಹಾರ್ಡ್ ರೆ ಹಾಟ್ ರೆಡ್ ವೈಟ್ ವೆರೈಟಿ ಮತ್ತು ಸಾಫ್ಟ್ ವೈಟ್ ವೆರೈಟಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ವೀಟ್ ಇರುತ್ತೆ ಏನೋ ಗೋಧಿ ಇರುತ್ತೆ ಸೊ ಇಂಡಿಯನ್ ಕ್ಯಾಟಲ್ ಇಂಡಿಯನ್ ಕ್ಯಾಟಲ್ ಬ್ರೀಡ್ಸ್ ಯಾವ್ಯಾವ ಭಾರತದ ಜಾನುವಾರುಗಳು ತಳಿಗಳು ಏನೇನು ರೆಡ್ ಸಿಂಧಿ ಸೊ ಇದೇ ರೀತಿ ಬೇರೆ ಬೇರೆ ಎಲ್ಲ ಕ್ಯಾಟಲ್ ಬ್ರೀಡ್ಸ್ಗಳು ನಿಮಗೆ ಗೊತ್ತಿರಬೇಕು ಇದೇ ರೀತಿ ಬೇರೆ ಬೇರೆ ಏನೇನು ಡಿಫ್ರೆಂಟ್ ವೆರೈಟೀಸ್ ಆಫ್ ಎನಿಮಲ್ಸ್ ವಿ ಎನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಇವು ಮುಂದೆ ಬರುವ ಎಕ್ಸಾಮ್ಸ್ಗಳಲ್ಲೂ ಕೂಡ ಕೇಳಬಹುದು ಸೊ ಬನ್ನಿ ಸಿಕ್ಸ್ಟಿನ್ ಸಿಕ್ಸ್ಟಿ ಸೆಕೆಂಡ್ ಕ್ವಶನ್ ಏನಪ್ಪ ಅರವತ್ತೆರಡನೇ ಪ್ರಶ್ನೆ ಏನಂತ ನೋಡೋಣ ಹೂ ಇಸ್ ದ ಚೇರ್ಮನ್ ಆಫ್ ದ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಹೇಳಿದ್ದಾರೆ ಸೊ ಇಂಟರ್ ಸ್ಟೇಟ್ ಕೌನ್ಸಿಲ್ ಏನೋ ಸ್ಟ್ಯಾಂಡಿಂಗ್ ಕಮಿಟಿಯ ಚೇರ್ಮನ್ ಯಾರು ಇದರ ಆಪ್ಷನ್ಸ್ ಏನೇನು ಆಪ್ಷನ್ ಎ ಪ್ರೈಮ್ ಮಿನಿಸ್ಟರ್ ಆಪ್ಷನ್ ಬಿ ಪ್ರೆಸಿಡೆಂಟ್ ಆಪ್ಷನ್ ಸಿ ಹೋಮ್ ಮಿನಿಸ್ಟರ್ ಆಪ್ಷನ್ ಡಿ ಲೋಕಸಭಾ ಸ್ಪೀಕರ್ ಅಂತ ಸೊ ಇದರ ಚೇರ್ಮನ್ ಯಾರು ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಏನಿದು ಬರೀ ಇಂಟರ್ ಸ್ಟೇಟ್ ಕೌನ್ಸಿಲ್ ಕೌನ್ಸಿಲ್ ಚೇರ್ಮನ್ ಕೇಳ್ತಿಲ್ಲ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಇದು ಒಂದು ಸ್ವಲ್ಪ ನಿಮಗೆ ಗೊತ್ತಿರಬೇಕು ಇದರ ಆನ್ಸರ್ ಏನು ಯೂನಿಯನ್ ಹೋಮ್ ಮಿನಿಸ್ಟರ್ ಸೊ ಇಂಟರ್ ಸ್ಟೇಟ್ ಕೌನ್ಸಿಲ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅದರ ಚೇರ್ಮನ್ ಯಾರು ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಇರ್ತಾರೆ ಸೊ ಅದರ ಚೇರ್ಮನ್ ಯಾರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಸೊ ಅದೇ ರೀತಿ ನಿಮಗೆ ಸ್ಟ್ಯಾಂಡಿಂಗ್ ಕಮಿಟಿಯ ಇಂಟರ್ ಸ್ಟೇಟ್ ಕೌನ್ಸಿಲ್ ಕೇಳಿದರೆ ಇದರಲ್ಲಿ ಯಾರ್ಯಾರು ಇರ್ತಾರೆ ಹೋಮ್ ಮಿನಿಸ್ಟರ್ ಚೇರ್ಮನ್ನು ಫೈವ್ ಯೂನಿಯನ್ ಮಿನಿಸ್ಟರ್ಸ್ ಆಫ್ ಕ್ಯಾಬಿನೆಟ್ ರ್ಯಾಂಕ್ ಇರ್ತಾರೆ ಮತ್ತೆ ನೈನ್ ಚೀಫ್ ಮಿನಿಸ್ಟರ್ಸ್ ಕೂಡ ಈ ಸ್ಟ್ಯಾಂಡಿಂಗ್ ಕೌನ್ಸಿಲಲ್ಲಿ ಮೆಂಬರ್ಸ್ ಆಗಿರ್ತಾರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಸೊ ಬನ್ನಿ ಅರವತ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಏನಿದು ಅರವತ್ ಮೂರನೇ ಪ್ರಶ್ನೆ ಅಂತ ಅರವತ್ ಮೂರನೇ ಪ್ರಶ್ನೆ ಏನಪ್ಪಾ ಅಂದರೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಒನ್ಸ್ ದ ಪಾರ್ಟ್ ಸೆವೆಂಟೀನ್ The part 17 of the Indian Constitution deals with the official languages and statement the provisions of the part 17 are divided into four heads languages of union regional languages languages of judiciary texts of laws and special directives and ಸೊ ಇದರ ಆನ್ಸರ್ ಏನು ಬೋಧ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಎರಡೂ ಸ್ಟೇಟ್ಮೆಂಟು ಕರೆಕ್ಟ್ ಇರುತ್ತೆ ಸೊ ಇದೇನು ಪಾರ್ಟ್ ಸೆವೆಂಟೀನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಮೇಲೆ ಅವಾಗ ಅವಾಗ ಪಾಲಿಟಿ ಮೇಲೆ ಕ್ವಶನ್ಸ್ ಬರುತ್ತೆ ಸೊ ಇದು ಅದರಿಂದ ನೀವು ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವ್ದು ಪಾರ್ಟು ಶೆಡ್ಯೂಲ್ಸ್ ಏನು ಮತ್ತು ಯಾವ್ಯಾವ ಲ್ಯಾಂಗ್ವೇಜಸ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದ್ದಾವೆ ಸೊ ಅದೇ ರೀತಿ ಅದೇ ರೀತಿ ಬೇರೆ ಬೇರೆ ಎಲ್ಲ ಯಾವ್ಯಾವು ಸೊ ಮತ್ತು ಇದರ ಇಂಪಾರ್ಟೆನ್ಸ್ ಏನು ಅದನ್ನೆಲ್ಲ ನಿಮ್ಗೆ ಗೊತ್ತಿರಬೇಕು ಅದರ ಹೆಡ್ಸ್ ಯಾವ್ಯಾವು ಅಂತ ಹೇಳಿದ್ದಾರೆ ಲ್ಯಾಂಗ್ವೇಜಸ್ ಆಫ್ ಯೂನಿಯನ್ ರೀಜನಲ್ ಲ್ಯಾಂಗ್ವೇಜಸ್ ಅವ್ ಜುಡಿಷಿಯರಿ ಟೆಕ್ಸ್ ಅಟ್ಸೆಟ್ರಾ ಲಾಸ್ ಆ್ಯಂಡ್ ಸ್ಪೆಷಲ್ ಡೈರೆಕ್ಟಿವ್ಸ್ ಇವೆಲ್ಲವೂ ನಿಮಗೆ ಗೊತ್ತಿರಬೇಕು ಅಂತ ಅನ್ಕೋತೀನಿ ಸೊ ಇದೇ ರೀತಿ ನೀವು ಮುಂದೆ ಬರುವ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡಿ ಸೊ ಅರವತ್ತ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಏನಿದು ಸಿಕ್ಸ್ಟಿ ಫೋರ್ತ್ ಕ್ವಶನ್ ಅಂತಂದರೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಪಟ್ಟದಕಲ್ ಟೆಂಪಲ್ ಅಂತಂದರೆ ಪಟ್ಟದಕಲ್ ದೇವಾಲಯ ಸಂಕೀರ್ಣದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನು ಇಟ್ ಇಸ್ ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲೊಕೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ಮಲ್ಲಪ್ರಭಾ ರಿವರ್ ಓಕೆ ಇದು ಕರೆಕ್ಟು ಮತ್ತು ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಇನ್ ಡ್ಯೂರಿಂಗ್ ದ ರೀನ್ ಆಫ್ ಪಾಂಡ್ಯ ಡೈನಸ್ಟಿ ಪಾಂಡ್ಯ ಡೈನಸ್ಟಿ ಅಂತ ಹೇಳಿದ್ದಾರೆ ಸೊ ಮೂರನೇದೇನು ವಿರೂಪಾಕ್ಷ ಟೆಂಪಲ್ ಇಸ್ ಅ ಕಾಂಪ್ಲೆಕ್ಸ್ ವಾಸ್ ಬಿಲ್ಟ್ ಬೈ ಬಿಲ್ಟ್ ಬೈ ಕ್ವೀನ್ ಲೋಕಮಹಾದೇವಿ ಅಂತ ಇಲ್ಲಿ ಹೇಳಿದ್ದಾರೆ ಸೊ ಇದನ್ನು ನೋಡ್ಕೊಳ್ಳಿ ಆಪ್ಷನ್ಸ್ ಯಾವುದು ಒನ್ ಓನ್ಲಿ ಒನ್ ಆ್ಯಂಡ್ ಟು ಒನ್ ಆ್ಯಂಡ್ ತ್ರೀ ಒನ್ ಟು ತ್ರೀ ಅಂತ ಸೊ ಇದರಲ್ಲಿ ಒನ್ನೇ ಸ್ಟೇಟ್ಮೆಂಟ್ ಒಂದು ಕರೆಕ್ಟು ಎಲ್ಲರಿಗೂ ಗೊತ್ತಿರುತ್ತೆ ಏನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು ಅಂತ ಸೊ ನಮ್ಮ ಕರ್ನಾಟಕದ್ದು ಎರಡನೇದೇನು ಹೇಳಿದರೆ ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಡ್ಯೂರಿಂಗ್ ದ ರೇನ್ ಆಫ್ ಪಾಂಡ್ಯ ಡೈನಸ್ಟಿ ಸೊ ಇಲ್ಲಿ ನೋಡಿ ಒನ್ನೇ ಸ್ಟೇಟ್ಮೆಂಟ್ ಅಂತೂ ಗೊತ್ತು ಎರಡನೇ ಸ್ಟೇಟ್ಮೆಂಟ್ ಪಾಂಡ್ಯದವರಲ್ಲ ಪಟ್ಟದಕಲ್ಲು ಟೆಂಪಲನ್ನು ಟೆಂಪಲ್ ಕಾಂಪ್ಲೆಕ್ಸ್ ಬಂದಿರೋದು ಚಾಲುಕ್ಯನ್ ಡೈನಸ್ಟಿಯಿಂದ ದ ರೈನ್ ಆಫ್ ಚಾಲುಕ್ಯನ್ ಡೈನಸ್ಟಿಯಿಂದ ಸೊ ಅದು ನಿಮಗೆ ಗೊತ್ತಿರುತ್ತೆ ಗೊತ್ತಿತ್ತು ಅಂತಂದರೆ ಎರಡನೇ ಸ್ಟೇಟ್ಮೆಂಟ್ ಒಂದು ತಪ್ಪು ಅಂತ ಬಿ ಡಿ ಡಿನ ಎಲಿಮಿನೇಟ್ ಮಾಡ್ಬೋದು ಅವಾಗ ಒನ್ ನಾಯಿಟ್ ಒನ್ ಆ್ಯಂಡ್ ತ್ರೀ ಇರುತ್ತೆ ವಿರೂಪಾಕ್ಷ ಟೆಂಪಲ್ ಕಾಂಪ್ಲೆಕ್ಸ್ ವಾಸ್ ಬಿಲ್ಟ್ ಬೈ ಕ್ವೀನ್ ಲೋಕಮಹಾದೇವಿ ಅದು ಅಂತೂ ಪಕ್ಕ ಆನ್ಸರ್ ಕರೆಕ್ಟೇ ಸೊ ಹೀಗಾಗಿ ಒನ್ ಆ್ಯಂಡ್ ತ್ರೀ ಇದ್ರೆ ಸರಿಯಾದ ಉತ್ತರ ಆಗಿರುತ್ತೆ ಸೊ ಅದೇ ರೀತಿ ಚಾಲುಕ್ಯನ್ ಟೆಂಪಲ್ಸ್ ರಾಷ್ಟ್ರಕೂಟದವರು ಮತ್ತು ಪಾಂಡ್ಯನ್ ಟೆಂಪಲ್ಸ್ ಯಾವ್ಯಾವು ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು ಮತ್ತು ಬೇರೆ ಬೇರೆ ಪಟ್ಟದಗಳಲ್ಲಿ ಯಾವ್ಯಾವ ಟೆಂಪಲ್ ಇದಾವೆ ಅಪ್ಪ ಅಂತಂದರೆ ಮಲ್ಲಿಕಾರ್ಜುನ್ ಟೆಂಪಲ್ ಇದೆ ಗಳಗನಾಥ್ ಟೆಂಪಲ್ ಇದೆ ಕಾಶಿ ವಿಶ್ವೇಶ್ವರ ಟೆಂಪಲ್ ಇದೆ ಸೊ ಈ ಥರ ವೇರಿಯಸ್ ಅದರ್ ಟೆಂಪಲ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಸೊ ಐ ಹೋಪ್ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ ಬಂದಿನ್ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಏನು ನಮ್ಮ ಮುಂದಿನ ಪ್ರಶ್ನೆ ಯಾವ್ದಾರು ಅದನ್ನು ಡೀಲ್ ಮಾಡ್ಬೋದು ಅಂತ ಹೂ ಅಡ್ಮಿನಿಸ್ಟರ್ಸ್ ದ ಓತ್ ಆಫ್ ದ ಆಫೀಸ್ ಆಫ್ ಗವರ್ನರ್ ಅಂತ ಇಲ್ಲಿ ಕೇಳಿದ್ದಾರೆ ಸೊ ಇದರ ಆನ್ಸರ್ ಯಾವುದು ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್ ನಿಮಗೆ ಗೊತ್ತಿರಬೇಕು ಯಾರು ಗವರ್ನರ್ನ ಓತ್ ಅಡ್ರೆಸ್ ಮಾಡ್ತಾರೆ ಸೊ ಅದೇ ರೀತಿ ಈಗ ನಮ್ಮ ಪ್ರೆಸಿಡೆಂಟಿನ ಓತನ್ನ ಯಾರು ಅಡ್ರೆಸ್ ಮಾಡ್ತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೊ ಅದೇ ರೀತಿ ನಮ್ಮ ಗವರ್ನರ್ನ ಓತ್ ಯಾರು ಅಡ್ರೆಸ್ ಮಾಡ್ತಾರೆ ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್ ಈ ಥರ ಮಿನಿಮಮ್ ಬೇಸಿಕ್ ಪಾಲಿಟಿಕ್ ಕ್ವಶನ್ಸು ಆವಾಗ ಅವಾಗ ಅಲ್ಲಿ ಬರುತ್ತೆ ನಿಮ್ಗೆ ಅದ್ರ ಬಗ್ಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು ಪ್ರೆಸಿಡೆಂಟ್ ಗೊತ್ತಿರಬೇಕು ಗವರ್ನರ್ ಗೊತ್ತಿರಬೇಕು ಇದ್ರ ಮೇಲೆ ಕ್ವಶನ್ಸ್ ಆವಾಗ ಬರ್ತಾನೆ ಬರ್ತಾನೇ ಇರುತ್ತೆ ಸೊ ಬನ್ನಿ ಅರವತ್ತಾರನೇ ಪ್ರಶ್ನೆಯನ್ನು ನೋಡೋಣ ಸೊ ಏನಿದು ಅರವತ್ತಾರನೇ ಪ್ರಶ್ನೆ ಅಂತ ಹೂ ಅಮಾಂಗ್ ದ ಫಾಲೋವಿಂಗ್ ಫ್ಯಾಬ್ರಿಕ್ಸ್ ಆಫ್ ಇಂಡಿಯಾ ರಿಸೀವ್ಡ್ ದ ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಹೇಳಿದ್ದಾರೆ ಸೊ ಕೆಳಗಿನ ಯಾವ ಭಾರತದ ಬಟ್ಟೆಗಳಲ್ಲಿ ಅಥವಾ ವಸ್ತ್ರಗಳಿಗೆ ಭೌಗೋಳಿಕ ಸೂಚನಾ ಟ್ಯಾಗ್ ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಪಡೆದಿದೆ ಅಂತ ಹೇಳಿದ್ದಾರೆ ಸೊ ಇದರ ಆಪ್ಷನ್ಸ್ ಅವು ಎಸ್ ದೊರಿಯಾ ಇಲ್ಕಲ್ ಸಾರಿ ಮೊಳಕಾಲ್ಮೂರು ಮತ್ತು ಬಲರಾಮಪುರಂ ಸೀರೆ ಮತ್ತು ಕುಂತುಂಪುಲ್ಲಿ ಕುಂತುಂಪಲ್ಲಿ ಸಾರೀಸ್ ಮತ್ತು ಪುನೇರಿ ಪಗೋಡಿ ಮತ್ತೇನು ಪುನೇರಿ ಪಗಡಿ ಅಂತ ಇಲ್ಲಿ ನಾಲ್ಕು ಸಾರಿಗಳನ್ನು ಕೊಟ್ಟಿದ್ದಾರೆ ಸೊ ಇವೆಲ್ಲವಕ್ಕೂ ಜಿ ಐ ಟ್ಯಾಗ್ ಸಿಕ್ಕಿದೆ ಇದು ಈ ಥರ ರೀಸೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ನಿಮ್ಗೆ ಗೊತ್ತಿರಬೇಕು ಜಿ ಜಿ ಐ ಟ್ಯಾಕ್ಸ್ ಯಾವ್ದಕ್ಕೆ ಸಿಕ್ಕಿದೆ ಇಲ್ಲಿ ಸೀರೆ ಕೇಳಿದ್ದಾರೆ ಒಂದು ವೇಳೆ ಫ್ರೂಟ್ಸ್ಗೆ ಯಾವ್ದಾದ್ರು ಸಿಕ್ಕಿದೆ ಡಿಶಸ್ಗೆ ಯಾವ್ದಾವ ಸಿಕ್ಕಿದೆ ಮತ್ತು ಅದೇ ರೀತಿ ಬೇರಿಯಸ್ ಅದರ ಬೇರೆ ಬೇರೆ ಎಲ್ಲ ಜಿ ಜೋಗ್ರಫಿಕಲ್ ಇಂಡಿಕೇಶನ್ ಭೌಗೋಳಿಕ ಟ್ಯಾಗ್ ಟ್ಯಾಗನ್ನು ನಿಮಗೆ ಗೊತ್ತಿರಬೇಕು ಸೊ ಇದರಲ್ಲಿ ಕೋಟಾ ಎಲ್ಲಿ ಎಲ್ಲಿಂದ ಬರುತ್ತೆ ರಾಜಸ್ಥಾನ್ ಕೋಟಾ ರಾಜಸ್ಥಾನ ಅಲ್ಲಿ ಬರುತ್ತೆ ಅದಕ್ಕೆ ರಾಜಸ್ಥಾನ್ ಇದ್ರೆ ಸರಿಯಾದ ಈ ಥರ ಮ್ಯಾಶ್ ಆ ಫಾಲೋವಿಂಗ್ಸ್ ಕೂಡ ಬರ್ಬೋದು ಇಲ್ಕಲ್ ಸೀರೆ ಕರ್ನಾಟಕ ಕಮುಲ್ಕಳ್ಮೂರು ಚಿತ್ರದುರ್ಗದ್ದು ಕರ್ನಾಟಕ ಮತ್ತು ಬಲರಾಂಪುರಂ ಸಾರೀಸು ಕೇರಳದು ಮತ್ತು ಕುತಂಬುಲಿ ಸಾರೀಸು ಕೇರಳದು ಮತ್ತು ಪುಣೇರಿ ಪಗಡಿ ಏನಪ್ಪ ಅಂತಂದರೆ ಪುಣೆ ಮಹಾರಾಷ್ಟ್ರದ್ದು ಸೊ ಇವೆಲ್ಲವೂ ನಿಮಗೆ ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಕ್ಷಿನ್ಸ್ಗೂ ಬರ್ಬೋದು ಸೊ ಬನ್ನಿ ಅರವತ್ತೇಳನೇ ಪ್ರಶ್ನೆ ನೋಡೋಣ ಏನಿದು ಸಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಪಟ್ಟಚಿತ್ರ ಪೇಂಟಿಂಗ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಒನ್ಸ್ ಅಂತ ಇಲ್ಲಿ ಹೇಳಿದ್ದಾರೆ ಸೊ ಏನಿದು ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಸ್ಟೈಲ್ ಆಫ್ ಪೇಂಟಿಂಗ್ ಬೇಸ್ಡ್ ಆನ್ ದ ಸ್ಟೇಟ್ಸ್ ಆಫ್ ಒಡಿಸ್ಸಾ ಆ್ಯಂಡ್ ವೆಸ್ಟ್ ಬೆಂಗಾಲ್ ಅಂತ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಚಿತ್ರಕಲೆಯ ಅತ್ಯಂತ ಹಳೆಯ ಶೈಲಿಯ ಇದು ಇದು ಒಂದಾಗಿದೆ ಸೊ ಅದೇ ರೀತಿ ಜೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಪಟ್ಟಚಿತ್ರ ಈಸ್ ರಿಜಿಸ್ಟರ್ಡ್ ಡಿಫ್ರೆಂಟ್ಲಿ ಇನ್ ಬೋತ್ ಸ್ಟೇಟ್ಸ್ ಆ್ಯಸ್ ಅ ಸ್ಟೈಲ್ ಆ್ಯಂಡ್ ಮೋಟಿವ್ ಆಫ್ ದ ಪೇಂಟಿಂಗ್ ಇನ್ ಬೋತ್ ದ ಸ್ಟೇಟ್ಸ್ ಆ್ಯಂಡ್ ಆರ್ ಡಿಫ್ರೆಂಟ್ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಪಟ್ಟಚಿತ್ರ ಏನಿದೆ ಬೇರೆ ಎರಡೂ ಸ್ಟೇಟ್ಸ್ಗಳಲ್ಲಿ ವಿಭಿನ್ನವಾಗಿದೆ ಬೇರೆ ಬೇರೆ ಥರ ಇದೆ ಸೊ ಇದು ಎರಡೂ ಸ್ಟೇಟ್ಮೆಂಟ್ಸು ಕರೆಕ್ಟು ಸೊ ಏನಿದು ಪಟ್ಟಚಿತ್ರ ಅಂತಂದರೆ ಕ್ಲೋತ್ ಸ್ಕ್ರೋಲ್ ಪೇಂಟಿಂಗ್ ಅಂತ ಸೊ ಬಟ್ಟೆ ಮೇಲೆ ಮಾಡುವ ಒಂದು ಸ್ಕ್ರೋಲ್ ಪೇಂಟಿಂಗು ಅದೇ ಪಟ್ಟಚಿತ್ರ ಇದೇ ರೀತಿ ವೇರಿಯಸ್ ಅದರ್ ಡಿಫ್ರೆಂಟ್ ಪೇಂಟಿಂಗ್ಸ್ ಮೂರಲ್ ಪೇಂಟಿಂಗ್ ಅಂದ್ರೆ ಏನು ಅದೇ ರೀತಿ ಬೇರೆ ಬೇರೆ ಎಲ್ಲ ಪೇಂಟಿಂಗ್ಸು ನಿಮಗೆ ಗೊತ್ತಿರಬೇಕು ಅದ್ರ ಬಗ್ಗೆ ಒಂದು ಸಪ್ರೇಟ್ ಲಿಸ್ಟ್ ಮಾಡಿಕೊಳ್ಳಿ ಆ ಲಿಸ್ಟ್ ಪ್ರಕಾರ ನೀವು ಓದಿ ಸೊ ಬನ್ನಿ ಅರವತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಏನಿದು ನಮ್ಮ ಸಿಕ್ಸ್ಟಿ ಅಂತಂದರೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಪತ್ರೊಡೆ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಒನ್ಸ್ ಅಂತ ಇಲ್ಲಿ ಹೇಳಿದ್ದಾರೆ ಪತ್ರೊಡೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತೆ ಅದರ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸೊ ಇಟ್ ಈಸ್ ಅ ವೆಜಿಟೇರಿಯನ್ ಡಿಶ್ ಮೇಡ್ ಯೂಸಿಂಗ್ ದ ಕೋಲೊಕೇಶಿಯಾ ಲೀವ್ಸ್ ಆ್ಯಂಡ್ ಇಟ್ ಈಸ್ ಕುಕ್ಡ್ ಇನ್ ದ ಕೋಸ್ಟಲ್ ಏರಿಯಾಸ್ ಆಫ್ ಕರ್ನಾಟಕ ಅಂತ ಹೇಳಿದ್ದಾರೆ ಸೊ ಪತ್ರೊಡೆ ಸ್ವಲ್ಪ ಕೇಳೋದಕ್ಕೆ ಕರ್ನಾಟಕದ ಥರನೇ ಇದೆ ಅದಕ್ಕೆ ಒಂದೇ ಸ್ಟೇಟ್ಮೆಂಟು ಕರೆಕ್ಟ್ ಆಗಿರ್ಬೋದು ಅಂತ ನೀವು ಗೆಸ್ ಮಾಡ್ಬೋದು ಸೊ ಅದೇ ರೀತಿ ಎರಡನೇ ಸ್ಟೇಟ್ಮೆಂಟ್ ನೋಡಿ ಇಲ್ಲಿ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಪತ್ರೋಡೆ ಹ್ಯಾಸ್ ಬಿನ್ ಐಡೆಂಟಿಫೈಡ್ ಆಸ್ ಒನ್ ಆಫ್ ದ ಟ್ರೆಡಿಷನಲ್ ಫುಡ್ ರೆಸಿಪೀಸ್ ಫ್ರಮ್ ಆಯುಷ್ ಸಿಸ್ಟಮ್ ಆಫ್ ಮೆಡಿಸಿನ್ ಇನ್ ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಆಯುಷ್ ಅಂತ ಸೊ ಇದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲೇ ಆಗಿದೆ ಅಂತಂದರೆ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿ ಬಂದಿರ್ಬೋದು ಸೊ ಆಯುಷ್ ಅವರು ಕೊಲೋಕೇಶಿಯಾ ಕಿ ಲೀವ್ಸ್ ಏನಿದೆ ಇದು ನಮಗೆ ವೇರಿಯಸ್ ಅದರ್ ಹೆಲ್ತ್ ಬೆನಿಫಿಟ್ಸನ್ನು ಕೊಡುತ್ತೆ ಇದು ನಿಮಗೆ ಗೊತ್ತಿರಬೇಕು ಇದು ಕೋಸ್ಟಲಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಡಿಶು ಸೊ ಅದು ಆಯುಷ್ ಅವರು ಏನು ಮಾಡಿದ್ದಾರೆ ಅದಕ್ಕೆ ಒಂದು ಟ್ರೆಡಿಷನಲ್ ಫುಡ್ ರೆಸಿಪೀಸ್ ಅಂತ ಟ್ಯಾಗ್ ಕೊಟ್ಟಿದ್ದಾರೆ ಅದಕ್ಕೆ ಇದನ್ನು ಕರೆಕ್ಟ್ ಇರ್ಬೋದು ಅದಕ್ಕೆ ಬೋತ್ ಒನ್ ನೈನ್ ಟು ಇದರ ಪ್ರಾಬೆಬಲ್ ಆಪ್ಷನ್ ಈ ಥರ ನೀವು ಅದನ್ನು ಅಪ್ರೋಚ್ ಮಾಡ್ಬೋದು ಸೊ ಇದೇ ರೀತಿ ವೇರಿಯಸ್ ಅದರ್ ಆಯುಷ್ ರಿಲೇಟೆಡ್ ಮತ್ತು ನಮ್ಮ ಆಯುರ್ವೇದಿಕ್ ನಮ್ಮ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಯೂಸ್ ಮಾಡ್ಕೊಂಡು ಯಾವ್ಯಾವ ಡಿಶ್ ಮಾಡ್ತಾರೆ ಅದ್ರ ಬಗ್ಗೆಯೂ ಒಂದು ಸಣ್ಣಾಗಿ ನಿಮಗೆ ಗೊತ್ತಿರಬೇಕು ಯಾವುದೇ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಈ ಥರ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಇದ್ದರೆ ಅದನ್ನು ನೀವು ಕರೆಕ್ಟಾಗಿ ನೋಟ್ ಮಾಡಿಕೊಂಡು ಅದನ್ನು ರಿವೈಸ್ ಮಾಡಿ ಆವಾಗ ಈ ಥರ ಪ್ರಶ್ನೆಗಳು ಈಸಿಲಿ ಟ್ಯಾಕಲ್ ಮಾಡ್ಬೋದು ಸೊ ಬನ್ನಿ ನೀ ಅರವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಏನಿದು ಅರವತ್ತೊಂಬತ್ತನೇ ಪ್ರಶ್ನೆ ಫೈಂಡ್ ಔಟ್ ದ ಟ್ರೈಬ್ ಆಫ್ ಇಂಡಿಯಾ ವಿತ್ ದ ಗಿವನ್ ಇನ್ಫಾರ್ಮೇಷನ್ ಅಂತ ಹೇಳಿದ್ದಾರೆ ಸೊ ದಿಸ್ ಇಸ್ ದ ಎಥ್ನಿಕ್ ಗ್ರೂಪ್ ಆ್ಯಂಡ್ ಈಸ್ ನೋನ್ ಬೈ ದ ನೇಮ್ ಹಬ್ಷಿ ಆ್ಯಂಡ್ ಈಸ್ ಬಿಲೀವ್ ಟು ಬಿ ಆಫ್ರಿಕನ್ ಒರಿಜಿನ್ ಅಂತ ಸೊ ಇದು ಒನ್ನೇ ಸ್ಟೇಟ್ಮೆಂಟ್ ಒನ್ನೇ ಹಿಂಟ್ ಕೊಟ್ಟಿದ್ದಾರೆ ಎರಡನೇದು ಗುಜರಾತ್ ಕರ್ನಾಟಕ ಹೈದರಾಬಾದ್ ಅಟ್ಸೆಟ್ರಾ ಆರ್ ದ ಮೇನ್ ಪಾಪ್ಯುಲೇಷನ್ ಸೆಂಟರ್ಸ್ ಇಲ್ಲಿ ಹೇಳಿದ್ದಾರೆ ಸೊ ಏನಪ್ಪ ಸ್ಟೇಟ್ಮೆಂಟು ದೀಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆಫ್ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಸೊ ಇದು ಒಂದು ಪಿ ವಿ ಟಿ ಜಿ ಪಿ ವಿ ಟಿ ಜಿ ಅಂತಂದ್ರೇನು ವಿಶೇಷವಾಗಿ ದುರ್ಬಲ ಬುಡುಕಟ್ಟು ಗುಂಪುಗಳು ಪಟ್ಟಿಯಲ್ಲಿ ಇದನ್ನು ಹೆಸರಿಸಲಾಗಿದೆ ದುರ್ಬಲ ಬುಡುಕಟ್ಟು ಸೊ ಈ ಮೂರು ಸ್ಟೇಟ್ಮೆಂಟ್ಸಲ್ಲಿ ಯೂಸ್ ಮಾಡಿಕೊಂಡು ನೀವು ಇದನ್ನ ಆನ್ಸರ್ ಮಾಡ್ಬೋದು ಆಪ್ಷನ್ಸ್ ಏನೇನು ಗಾರೋ ಸಿದ್ದಿ ಗೋಂಡ್ ಮತ್ತು ಅಪ್ತಾನಿ ಇದೊಂದು ಸಿಂಪಲ್ ಎಲಿಮಿನೇಷನ್ ಪ್ರಕಾರ ಇದನ್ನು ನೀವು ಈಸಿಲಿ ಸಾಲ್ವ್ ಮಾಡ್ಬೋದು ಸೊ ನೋಡಿ ಗಾರೋ ಟ್ರೈಬ್ ಏನಪ್ಪ ಇದು ಎಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಅದು ಎಲ್ಲಿ ಬರುತ್ತೆ ಟಿಬೆಟೊ ಬರ್ಮನ್ ಮೇಘಾಲಯ ಗಾರೋ ಸೊ ನೀವು ನೋಡಿರ್ತೀರ ಮೇಘಾಲಯದಲ್ಲಿ ಬರೋದು ಗಾರೋ ಪರ್ವತ ಕಾಶಿ ಪರ್ವತ ಸೊ ಆ ಪರ್ವತಗಳಲ್ಲಿ ಗಾರೋ ಟ್ರೈಬ್ಸ್ ಬರುತ್ತೆ ಹೀಗಾಗಿ ಅದು ಮೇಘಾಲಯದಲ್ಲಿ ಸಿಗೋದು ಸೊ ಅದೇ ರೀತಿ ಸಿದ್ಧಿ ಇದು ಆಪ್ಷನ್ ಆಪ್ಷನನ್ನು ನೆನ್ಪಿಟ್ಕೊಳ್ಳಿ ಬನ್ನಿ ಮೂರನೇ ಆಪ್ಷನ್ ಪ್ರಾಬೆಬಲ್ ಏನು ಗೋಂಡ್ ಗೋಂಡ್ ಟ್ರೈಬಲ್ ಬರುತ್ತೆ ಲಾರ್ಜೆಸ್ಟ್ ಟ್ರೈಬಲ್ ಗ್ರೂಪ್ ಇದು ಸೊ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಟ್ರೈಬಲ್ ಗ್ರೂಪ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಇಲ್ಲೆಲ್ಲ ಸಿಗುತ್ತೆ ಸೊ ಇದ್ರಲ್ಲಿ ಮೂರನೇ ಸ್ಟೇಟ್ಮೆಂಟ್ ನೋಡಿ ಪಿ ಬಿ ಟಿ ಜಿ ಪರ್ಟಿಕ್ಯುಲರ್ಲಿ ದ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಇದು ದುರ್ಬಲ ಬುಡುಕಟ್ಟು ಅಂತೂ ಆಗಕ್ಕಾಗಲ್ಲ ಗೋಂಡ್ ಸಿಕ್ಕಾಪಟ್ಟೆ ಫೇಮಸ್ಸು ಹೀಗಾಗಿ ಮೂರನೇ ಆಪ್ಷನ್ನು ತೆಗಿಬೋದು ಸೊ ಅಪ್ತಾನಿ ಟ್ರೈಬ್ ನೋಡಿ ಇದು ಅರುಣಾಚಲ್ ಪ್ರದೇಶಲ್ಲಿ ಸಿಗೋ ಟ್ರೈಬು ಸೊ ಅದನ್ನು ನೀವು ತೆಗೆದ ತಕ್ಷಣ ಸಿದ್ದಿ ಇದರ ಮೋರ್ ಮೋಸ್ಟ್ ಪ್ರಾಬಬಲ್ ಆಪ್ಷನ್ ಈ ಥರ ನೀವು ಎಲಿಮಿನೇಟ್ ಮಾಡಿ ಆನ್ಸರನ್ನು ಪಡಿಬೋದು ಸೊ ಈ ಥರ ನೀವು ಸಾಲ್ವ್ ಮಾಡಬೇಕು ಎಕ್ಸಾಮಲ್ಲಿ ಸೊ ಬನ್ನಿ ಎಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ಸೊ ಏನಿದು ಮ್ಯಾಚ್ ದ ಫಾಲೋವಿಂಗ್ ಅಂತ ಪ್ರಶ್ನೆ ನಾಟುಪುರ ಪಟ್ಟು ಮತ್ತು ಆ ನಾಟಪುರ ಪಟ್ಟು ಲಾವಣಿ ಈ ಥರ ನಾಲ್ಕು ಯೂಸ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಈಸಿಲಿ ಆನ್ಸರ್ ಯಾವ ಥರ ಬರ್ಬೋದು ಅಂತಂದರೆ ಭಾವಗೀತೆ ಭಾವಗೀತೆ ಅನ್ನೋದು ಕರ್ನಾಟಕದ್ದೇ ಇದು ನೋಡಿ ಕರ್ನಾಟಕದ ಭಾವಗೀತೆ ಕರ್ನಾಟಕ ಒರಿಜಿನಲ್ ಬರುತ್ತೆ ಹೀಗಾಗಿ ಕರ್ನಾಟಕದ್ದು ಸಿ ಒನ್ ಅಂತೂ ತೊಗೊಂಡ್ರಿ ಅದೇ ರೀತಿ ಭಾಂಗಡಾ ಪಂಜಾಬ್ದು ಡಿ ತ್ರೀ ಇದು ಅಂತೂ ಭಾಂಗಡಾ ಡಾನ್ಸು ಪಂಜಾಬ್ದು ಬರುತ್ತೆ ಲಾವಣಿ ಮಹಾರಾಷ್ಟ್ರ ಈ ಥರ ಇವೆಲ್ಲ ಸಿಂಪಲ್ ಸಿಂಪಲ್ಲು ಇವೆಲ್ಲ ನಿಮ್ಗೆ ಗೊತ್ತಿತ್ತು ಅಂತಂದರೆ ಈಸಿಲಿ ನೀವು ಇದರ ಸರಿಯಾದ ಉತ್ತರವನ್ನು ಪಡಿಬೋದು

ಡಿಕ್ರಿ ಆಫ್ ಸಿವಿಲ್ ಕೋರ್ಟ್ ಆರ್ ಆ್ಯಂಡ್ ಆರ್ಡರ್ ಆಫ್ ಎನಿ ಅದರ್ ಕೋರ್ಟ್ ಅಂತ ಹೇಳಿದ್ದಾರೆ ಸೊ ಸ್ಟೇಟ್ಮೆಂಟ್ ಟು ಇವು ದ ಪಾರ್ಟೀಸ್ ಕನ್ಸರ್ಡ್ ಕ್ಯಾನ್ ಫೈಲ್ ಆ್ಯನ್ ಅಪೀಲ್ ಅಗೇನ್ಸ್ಟ್ ಅವಾರ್ಡ್ ಆಫ್ ಲೋಕ್ ಅದಾಲತ್ ಎರಡನೇ ಸ್ಟೇಟ್ಮೆಂಟು ಸೊ ಇಲ್ಲಿ ನೋಡಿ ಲೋಕ್ ಅದಾಲತ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಇದು ಫೇಮಸ್ಸು ಆವಾಗ ಅವಾಗ ಎಕ್ಸಾಂಪಲ್ ಬರುತ್ತೆ ಆ್ಯಂಡ್ ಅವಾರ್ಡ್ ಆಫ್ ಲೋಕ್ ಅದಾಲತ್ ಶಲ್ ಬಿ ಡೀಮ್ ಟು ಬಿ ಡಿಗ್ರಿ ಆಫ್ ಸಿವಿಲ್ ಕೋರ್ಟ್ ಸೊ ಅದನ್ನು ಓದಿದ ತಕ್ಷಣ ಇದೊಂದು ಸರಿಯಾದ ಉತ್ತರನೇ ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಲೋಕ್ ಅದಾಲತ್ಸ್ ಇನ್ ಜಜ್ಮೆಂಟ್ ಇರುತ್ತಲ್ಲ ಅದು ಬೈಂಡಿಂಗ್ ಆನ್ ಬೋತ್ ದ ಪಾರ್ಟೀಸ್ ಎರಡು ಪಾರ್ಟೀಸ್ ಏನು ಕೇಸನ್ನು ಹಾಕಿರ್ತಾರೆ ಅವ್ರ ಮೇಲೆ ಬೈಂಡಿಂಗ್ ಇರುತ್ತೆ ಅದನ್ನು ಹೊಳ್ಳಿ ಮಾಡೋಕ್ಕಾಗಲ್ಲ ಸೊ ಅದೇ ರೀತಿ ಆ ಜಜ್ಮೆಂಟ್ ಮೇಲೆ ಯಾವುದೇ ಅಪೀಲ್ ಮಾಡೋಕ್ಕಾಗಲ್ಲ ಅದನ್ನು ನಿಮಗೆ ಗೊತ್ತಿರಬೇಕು ಇದೊಂದು ಫೇಮಸ್ ಈ ಥರ ಸ್ಟಾರ್ ಪಾಯಿಂಟ್ ಏನಿರ್ತವೆ ಎಕ್ಸೆಪ್ಷನ್ ಏನಿರ್ತವೆ ಅದನ್ನು ನೀವು ಅಂತಂದರೆ ಎರಡನೇ ಸ್ಟೇಟ್ಮೆಂಟ್ ಅಂದು ತಪ್ಪಂತ ನೀವು ಈಸಿಲಿ ಅದನ್ನು ಎಲಿಮಿನೇಟ್ ಮಾಡಿ ಆನ್ಸರನ್ನು ಪಡಿಬೋದು ಸೊ ಬನ್ನಿ ಎಪ್ಪತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಸೊ ಏನಿದು ಎಪ್ಪತ್ತೆರಡನೇ ಪ್ರಶ್ನೆ ಹೂ ಇಸ್ ಕನ್ಸಿಡರ್ಡ್ ಆಸ್ ದ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂತ ಹೂ ಇಸ್ ಕನ್ಸಿಡರ್ಡ್ ಆಸ್ ದ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಏನಿದು ಸ್ವಯಂ ಸರ್ಕಾರದ ತಂದೆಯಾಗಿ ಯಾರನ್ನು ಪರಿಗಣಿಸುತ್ತಾರೆ ಅಂತ ಹೇಳಿಯ ಹೇಳಿದ್ದಾರೆ ಸೊ ಸ್ಥಳೀಯ ಸ್ವಯಂ ಸರ್ಕಾರದ ತಂದೆಯಾಗಿ ಯಾರನ್ನು ಪರಿಗಣಿಸಿದ್ದಾರೆ ಸೊ ಇದರ ಸರಿಯಾದ ಉತ್ತರ ಯಾವುದು ಲಾರ್ಡ್ ರಿಪನ್ ಲಾರ್ಡ್ ರಿಪನ್ ಇದರ ಸರಿಯಾದ ಉತ್ತರ ಅದಕ್ಕೆ ಏನಪ್ಪ ಅಂತಂದರೆ ಇವರು ಏಯ್ಟೀನ್ ಏಯ್ಟಿ ಟೂ ಅಲ್ಲಿ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಅವ್ರ ಸಲುವಾಗಿ ಈ ಆ್ಯಕ್ಟ್ ಅನ್ನೋ ಲೋಕಲ್ ಸೆಲ್ಫ್ ಗೌರ್ಮೆಂಟನ್ನು ಅವರು ಪ್ರಮೋಟ್ ಮಾಡಿದವರು ಸೊ ಏನು ಸ್ವಯಂ ಸರ್ಕಾರದ ಬಗ್ಗೆ ಅವರು ಅದನ್ನು ಪ್ರಮೋಟ್ ಮಾಡಿದವರು ಹೀಗಾಗಿ ಅವರಿಗೆ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಅಂತಾರೆ ಸೊ ಅವ್ರೇನು ಮಾಡಿದ್ರು ಇನ್ನೊಂದು ಅವರು ವರ್ನೆಕುಲರ್ ಪ್ರೆಸ್ ಆ್ಯಕ್ಟನ್ನು ಅವರು ರಿಪೀಲ್ ಮಾಡಿದವರು ಮತ್ತು ಫಸ್ಟ್ ಫ್ಯಾಕ್ಟ್ರಿ ಆ್ಯಕ್ಟನ್ನು ಅವ್ರದೇ ಅವ್ರ ಫೇಸಲ್ಲೇ ತಂದಿರೋದು ಈ ಥರ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅವೆ ಎಲ್ಲ ವಾಯ್ಸ್ರೋಯ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಸೊ ಲಾರ್ಡ್ ಕರ್ಜನ್ ಟೈಮಿಗೆ ಏನೇನಾಯಿತು ಅಫ್ಘಾನ್ ಪಾಲಿಸಿ ಜಾಸ್ತಿ ಪ್ರಮೋಟ್ ಮಾಡಿದ್ರು ಇಂಡಿಯನ್ ಯೂನಿವರ್ಸಿಟಿ ಆ್ಯಕ್ಟ್ ಕೂಡ ತಂದರು ಮತ್ತು ಪಾರ್ಟಿಷನ್ ಆಫ್ ಬೆಂಗಾಲ್ ಫೇಮಸ್ ಪಾರ್ಟಿಷನ್ ಆಫ್ ಬೆಂಗಾಲ್ ಏನಿದೆ ಅದು ಕರ್ಜನ್ ಟೈಮಲ್ಲಿ ಬಂತು ಸೊ ಅದೇ ರೀತಿ ಡಾಲ್ಹೌಸಿ ಟೈಮಲ್ಲಿ ಏನೇನು ಬಂತು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಡಾಲ್ಹೌಸಿ ಟೈಮಲ್ಲಿ ಬಂತು ಸೊ ಮತ್ತು ವೇರಿಯಸ್ ಅರ್ ಅವ್ರೇನು ಮಾಡಿದ್ರು ರೇಲ್ವೇನ ಇಂಟ್ರೊಡ್ಯೂಸ್ ಮಾಡಿದ್ರು ಟೆಲಿಗ್ರಾಫ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಪೋಸ್ಟಲ್ ಸರ್ವಿಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಈ ಥರ ಪ್ರತಿಯೊಂದು ವಯಸ್ಸ್ರಾಯ್ ಟೈಮಲ್ಲಿ ಏನೇನಾಯಿತು ಅದ್ರ ಬಗ್ಗೆ ಒಂದು ಸಪ್ರೇಟ್ ಲಿಸ್ಟ್ ಮಾಡ್ಕೊಂಡ್ರಿ ಅಂದರೆ ಇವೆಲ್ಲ ಕ್ವಶನ್ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಲಾರ್ಡ್ ಮೇಯೋ ಟೈಮಲ್ಲಿ ಏನೇನು ಬಂತು ಈ ಥರ ಎಲ್ಲವನ್ನು ನೀವು ಈಸಿಯಾಗಿ ಸೆಗ್ರಿಗೇಟ್ ಮಾಡಿಕೊಂಡು ಓದಿ ಸೊ ಬನ್ನಿ ಎಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನೋಡೋಣ ಸೊ ಏನಿದು ಶಹತೋಷ್ ಈಸ್ ಅ ಕೈಂಡ್ ಆಫ್ ಶಾಲ್ ಮೇಡ್ ಫ್ರಮ್ ದ ಹೇರ್ ಆಫ್ ಅಂತ ಹೇಳಿದ್ದಾರೆ ಶಹತೋಷ್ ಒಂದು ವಿಧ ವಿಧದ ಶಾಲು ಆಗಿದೆ ಅದನ್ನು ಯಾವುದರ ಕೂದಲಿನಿಂದ ತಯಾರಿಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಸೊ ಏನಿದು ಆಪ್ಷನ್ನು ಬ್ಲ್ಯಾಕ್ ಬಕ್ಕು ಹಿಮಾಲಯನ್ ವೈಲ್ಡ್ ಯಾಕು ಟಿಬೇಟಿಯನ್ ಆ್ಯಂಟಿಲೋಪು ಮತ್ತು ಬ್ಲ್ಯಾಕ್ ಪಿಯರು ಸೊ ಈ ಬ್ಲ್ಯಾಕ್ ಬಕ್ ಅಂತೂ ಇರೋಕ್ಕಾಗಲ್ಲ ಶಹತೋಷ್ ಅಂತ ಗೊತ್ತಿರೋದು ಒಂದು ಸ್ವಲ್ಪ ನಿಮ್ಗೆ ಇದ್ರ ಹಿಂಟ್ ಗೊತ್ತಿತ್ತು ಶಹತೋಷ್ ಎಲ್ಲಿಂದು ಕೇ ಕಶ್ಮೀರದು ಅಂತ ಒಂದು ಸ್ವಲ್ಪ ಗೊತ್ತಿತ್ತು ಅಂತಂದರೆ ಕಾಶ್ಮೀರ್ ಶಹತೋಷ್ ಇದು ಭಾಳ ಹಳೆಯದು ಮತ್ತು ಭಾಳ ಫೇಮಸ್ ಶಾಲು ಭಾಳ ವಿದೇಶದಲ್ಲೂ ಇದರ ಸಿಕ್ಕಾಪಟ್ಟೆ ಬೇಡಿಕೆ ಇರುತ್ತೆ ಅಕ್ಬರ್ ಅವರು ಸಿಕ್ಕ ಅಕ್ಬರ್ ಅಕ್ಬರಿನ ಟೈಮಲ್ಲಿ ಇದನ್ನು ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡಿದರು ಶಹತೋಷ್ ಶಾಲನ್ನು ಸೊ ಹೀಗಾಗಿ ಇಂಟರ್ನ್ಯಾಷನಲ್ ಟ್ರೇಡಲ್ಲೂ ಸಿಕ್ಕಾಪಟ್ಟೆ ಮಾರ್ಕೆಟ್ ಇದೆ ಸೊ ಇದನ್ನು ಯಾವುದರಿಂದ ಮಾಡ್ತಿದ್ರು ಟಿಬೇಟಿಯನ್ ಆ್ಯಂಟಿಲೋಪ್ ಟಿಬೇಟಿಯನ್ ಆ್ಯಂಟಿಲೋಪ್ ಅಥವಾ ಚಿರು ಗೋಟ್ ಏನಿದೆ ಚಿರು ಎನ್ನುವ ಮೇಕೆಯಿಂದ ಮಾಡಲಾಗುತ್ತದೆ ಸೊ ಇದು ನಿಮಗೆ ಗೊತ್ತಿರಬೇಕು ಈ ಥರ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಶಾಲು ಅಥವಾ ಕಲ್ಚರ್ ರಿಲೇಟೆಡ್ ಎಲ್ಲವೂ ನಿಮಗೆ ಗೊತ್ತಿರಬೇಕು ಸೊ ಬನ್ನಿ ಎಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಡ್ ದ ರೈಟ್ ಟು ಫಾರ್ಮ್ ಕೋಆಪ್ರೇಟಿವ್ ಸೊಸೈಟೀಸ್ ಆಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿದ್ದಾರೆ ಸೊ ಇದು ಯಾವ ಆರ್ಟಿಕಲಲ್ಲಿ ಬರುತ್ತೆ ಆರ್ಟಿಕಲ್ ನೈನ್ಟೀನ್ ಲೇಖನೆ ಹತ್ತೊಂಬತ್ತರಲ್ಲಿ ಏನಪ್ಪ ಅಂತಂದರೆ ಸರ್ಕಾರಿ ಸಂಘಗಳನ್ನು ರೂಪಿಸುವಂಥ ಮೂಲಭೂತ ಹಕ್ಕನ್ನು ನೀಡಲಾಗಿದೆ ಸೊ ಇದು ನಮಗೆ ಗೊತ್ತಿರಬೇಕು ಇದು ಯಾವುದು ಫಂಡಮೆಂಟಲ್ ರೈಟಲ್ಲಿ ಬರುತ್ತದೆ ಮೂಲಭೂತ ಹಕ್ಕುಗಳಲ್ಲಿ ಬರುತ್ತದೆ ಸೊ ಇದು ಯಾವ್ದು ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಆಗಿದ್ದು ನೈಂಟಿ ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಇದನ್ನು ತಂದರೆ ಜಾ ಜಾರಿಗೆ ತಂದರು ಸೊ ಅದೇ ಡಿ ಪಿ ಎಸ್ ಡಿ ಪಿ ಎಸ್ ಪಿಯಲ್ಲಿ ಯಾವುದರಲ್ಲಿ ಬರುತ್ತೆ ಆರ್ಟಿಕಲ್ ಫೋರ್ಟಿ ತ್ರೀ ಬಿ ಅಲ್ಲಿ ಡಿ ಪಿ ಎಸ್ ಪಿಯಲ್ಲಿ ಬರುತ್ತೆ ಸೊ ಅದೇ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ ಯಾವುದು ಆರ್ಟಿಕಲ್ ಟೂ ಫೋರ್ಟಿ ತ್ರೀ ಝಡ್ ಎಚ್ ಟು ಟು ಫೋರ್ಟಿ ತ್ರೀ ಝಡ್ ಟಿ ಸೊ ಈ ಥರ ಎಲ್ಲ ಆರ್ಟಿಕಲ್ಸ್ ನಿಮ್ಗೆ ಗೊತ್ತಿತ್ತು ಯಾವ ಯಾವ ಥರ ಕಾರ್ಪೊರೇಟಿವ್ ಸೊಸೈಟೀಸ್ ಯಾವ ಆರ್ಟಿಕಲ್ ಬರುತ್ತೆ ಇವೆಲ್ಲ ಪ್ರಾಬಬಲ್ ಕ್ವಶನ್ ಇವೆಲ್ಲವನ್ನು ನೀವು ಓದಿದ್ರಿ ಅಂತಂದರೆ ಈಸಿಲಿ ಸಾಲ್ವ್ ಮಾಡೋದು ಈ ಥರ ನೀವು ಸಿಲೆಬಸ್ನ ಡಿವೈಡ್ ಮಾಡಿಕೊಂಡು ಅದನ್ನು ಪ್ರಯಾರಿಟೈಸ್ ಮಾಡಿ ಓದಿ ಸೊ ಬನ್ನಿ ಎಪ್ಪತ್ತೈದನೇ ಪ್ರಶ್ನೆ ನಮ್ಮ ಲಾಸ್ಟ್ ಕ್ವೆಶನ್ ಆಫ್ ದ ಸೀರೀಸನ್ನು ನೋಡೋಣ ಹೌ ಮೆನಿ ಉಪನಿಷತ್ಸ್ ಆರ್ ದೇರ್ ಅಂತ ಇಲ್ಲಿ ಹೇಳಿದ್ದಾರೆ ಎಷ್ಟು ಉಪನಿಷತ್ಗಳಿವೆ ನೂರ ಎಂಟು ಉಪನಿಷತ್ಗಳಿವೆ ಅಂತ ನಿಮಗೆ ಗೊತ್ತಿರಬೇಕು ಇದು ಸ್ಟೇಟ್ ಫಾರ್ವರ್ಡ್ ಏನ್ಷಿಯಂಟ್ ಆರ್ಟ್ ಆ್ಯಂಡ್ ಕಲ್ಚರ್ ಕ್ವಶನ್ ಸೊ ಇದನ್ನು ನಿಮಗೆ ಗೊತ್ತಿರಬೇಕು ಈ ಥರ ಇಂಪಾರ್ಟೆಂಟ್ ಉಪನಿಷತ್ಗಳು ಎಷ್ಟಿರ್ತವೆ ಇವೆಲ್ಲವುದರ ಇವೆಲ್ಲವುದರ ಬಗ್ಗೆ ಆವಾಗ ಆವಾಗ ಕ್ವೆಶನ್ಸ್ ಬರುತ್ತೆ ಅದೇ ರೀತಿ ವೇದಗಳಲ್ಲಿ ಯಾವ್ಯಾವ ಥರ ವೇದಗಳಿರ್ತವೆ ಋಗ್ವೇದ ಏನು ಯಜುರ್ವೇದ ಏನು ಇವೆಲ್ಲವನ್ನೂ ನಿಮಗೆ ಗೊತ್ತಿರಬೇಕು ಅದರ ಅರ್ಥ ಏನು ಏನು ಅಂತ ಗೊತ್ತಿರಬೇಕು ಅವೆಲ್ಲವೂ ಎಕ್ಸಾಮಲ್ ಕೂಡ ಬರಬಹುದು ಮುಂದೆ ಬರುವ ಎಕ್ಸಾಮ್ಗಳಲ್ಲಿ ಸೊ ಐ ಹೋಪ್ ನಿಮಗೆ ನಾನು ಏನೇ ಈ ಲೆಕ್ಚರಲ್ಲಿ ಏನೇನು ಪ್ರಶ್ನೆಗಳನ್ನು ಯಾವ ಥರ ಟ್ಯಾಕಲ್ ಮಾಡ್ಬೋದು ಯಾವ್ಯಾವ ಟ್ರಿಕ್ಸ್ ಹೇಳಿದ್ದೀನಿ ಯಾವ್ಯಾವ ನೆನಪಿಟ್ಕೋಬೇಕು ಮುಂದಿನ ಎಕ್ಸಾಮ್ಗಳಲ್ಲಿ ಏನೇನು ಬರ್ಬೋದು ಅವೆಲ್ಲರೂ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನಿಮ್ಗೆ ಏನೇ ಡೌಟ್ಸ್ ಮತ್ತು ಕ್ವೈರೀಸ್ ಇದ್ದರೂ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ಲಾಸ್ಟ್ ಪಾರ್ಟ್ ಪಾರ್ಟ್ ಫೋರಲ್ಲಿ ನಿಮಗೆ ಭೇಟಿ ಆಗ್ತೀನಿ ಅಲ್ಲೇವರೆಗೂ ಬಾಯ್ ಬಾಯ್ ಟೇಕ್ ಕೇರ್